ಬೆಳಗಾವಿ ತಾಲೂಕಿನ ಪೇರಣವಾಡಿ ಗ್ರಾಮದಲ್ಲಿ ಹನುಮಂತ ಅಜ್ಜನವರ ಹುಲಿಮಠದಲ್ಲಿ ಕೋವಿಡ್ 19 ನಿವಾರಣೆ ಹಾಗೂ ಮಳೆ ಪ್ರವಾಹ ಬಾರದಿರಲೆಂದು ಹೋಮ ಯಜ್ಞ ನಡೆಸಿ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿತರಿಸಿದರು. ಬೆಳಗಾವಿ ತಾಲೂಕಿನ ಪೀರನವಾಡಿ ಗ್ರಾಮದಲ್ಲಿ ಹನುಮಂತ ಅಜ್ಜನ ಮಠ ಕುಲಿಮಠ ಬಾಲಲೀಲಾ ಸಂಗಮೇಶ್ವರ ಸ್ವಾಮಿಗಳು ಮೊದಲು ಮಠದ ಅಧಿಪತಿಗಳು ಆಗಿದ್ದವರು ಈಗ ಅವರು ಲಿಂಗೈಕ್ಯರಾದ ಮೇಲೆ ಅವರ ಅಧಿಪತಿಗಳಾಗಿ ಹನುಮಂತ ಅಜ್ಜನವರು ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇದು ತುಂಬಾ ಚಿಕ್ಕದಾದ ಆಶ್ರಮ ಆದರೂ ಹನುಮಂತ ಅಜ್ಜನವರು ಭಕ್ತಾದಿಗಳಿಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಮತ್ತು ನಾಗದೋಷ ನಕ್ಷತ್ರ ದೋಷಗಳನ್ನು ಪರಿಹಾರ ಮಾಡಿಕೊಡುತ್ತಾರೆ. ಹಾಗೆ ಅನೇಕ ಭಕ್ತಾದಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ಹುಲಿಮಠವನ್ನ ಹನುಮಂತನ ಅಜ್ಜ ಅಧಿಪತಿಗಾಗಿ ಮಾರ್ಗದರ್ಶನವನ್ನ ನೀಡುತ್ತಾ ಮಠವನ್ನ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಈ ಬೆಳಗಾವಿ ನಗರದಲ್ಲಿ ಪೀರನವಾಡಿ ಗ್ರಾಮದ ಪೀರನವಾಡಿ ನಗರ ಒಂದು ಚಿಕ್ಕ ನಗರದಲ್ಲಿ ಇದೊಂದು ಹುಲಿ ಮಠದ ಈ ನಮ್ಮ ಬೆಳಗಾವಿ ತಾಲೂಕಿನ ಹುಲಿ ಮಠ ಹುಲಿ ಮಠದ ಅಲ್ಲಿ ಅಜ್ಜ ಹುಲಿ ಬಾಲಲೀಲಾ ಸಂಗಮೇಶ್ವರ ಮಹಾಸ್ವಾಮಿಗಳು ಅವರು ಅಲ್ಲಿ ಆಗಿಹೋಗ್ಯಾರ. ಇಲ್ಲಿ ಭಾಳ ದೊಡ್ಡ ಕೀರ್ತಿಯನ್ನು ಹೊಂದಿದಂಥ ಆ ಮಹಾತ್ಮರ ಒಂದು ಆಶ್ರಯದಲ್ಲಿ ಅವರ ಮಾರ್ಗದರ್ಶನದೆ ಅವರ ಕೃಪೆಯಿಂದ ಇಲ್ಲಿ ಒಂದು ಸಣ್ಣ ಒಂದು ಆಶ್ರಮ ಬಂದಂಥ ಭಕ್ತರಿಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಒಂಥರದ ಜ್ಯೋತಿಷಾಲಯ ಇದು. ಆ ದೃಷ್ಟಿಯಿಂದ ಇಲ್ಲಿ ಅನೇಕ ಸರ್ಪದೋಷ ನಾಗದೋಷ ಇನ್ನು ಕೆಲವೊಂದು ನಕ್ಷತ್ರಗಳ ದೋಷಗಳನ್ನು ಪರಿಹಾರ ಮಾಡುವ ಒಂದು ಉದ್ದೇಶದಿಂದ ಅವರು ಸದಾ ಇಲ್ಲಿ ಭಕ್ತರನ್ನು ಕುರಿತು ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ. 19/8/2020 ಮಠದಲ್ಲಿ ಹೋಮ ಯಜ್ಞ ಮಾಡಿ ಭಕ್ತಾದಿಗಳಿಗೆ ಕೋವಿಡ್-19 ಮತ್ತು ಭಕ್ತಾದಿಗಳು ಕಷ್ಟಗಳು ಮಳೆ ಪ್ರವಾಹ ಆಗಬಾರದೆಂದು ಹೋಮ ನಡೆಸಿದ್ರು. ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನ ವಿತರಿಸಿದ್ರು ಮತ್ತು ಎಲ್ಲ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು. ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.